ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ನನ್ನ ಅಂಕಲ್ಸ್ ಅಂತ ಹೇಳ್ಬೋದು, ನನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಂತ ಎಲ್ಲ ಹಿರಿಯರಿಗೂ, ಎಸ್ಪೆಷಲಿ ಸುಂದರರಾಜ್ ಅಂಕಲ್ ನನ್ಗೆ ಬೇಜಾನ್ ಟಾರ್ಚರ್ ಕೊಟ್ಟಿದ್ದಾರೆ ಚಿಕ್ಕ ಹುಡುಗ ಇದ್ದಾಗ. ಬಟ್ ಒಂದು ಒಳ್ಳೆ ಒಂದು ಒಂದು ಪ್ರಾಡಕ್ಟ್ ಬರಬೇಕು ಅಂದ್ರೆ ಅದನ್ನ ಚೆನ್ನಾಗಿ ತೀಡಿ ಮಾಡಿ ಹೊಡೆದು ಮಾಡ್ಬೇಕಂತೆ ಆ ಥರ. ಅದನ್ನ ಅವರು ಚೆನ್ನಾಗಿ ಮಾಡಿ ನನ್ನ ಒಳ್ಳೆ ಒಂದು ಕಲಾವಿದನ ಮಾಡಿದ್ದಾರೆ. ಮತ್ತೆ ಎಲ್ಲ ನನ್ನ ವೆಲ್ ವಿಶರ್ಸ್ ಹಿಂದೆ ನಿಂತಿದ್ದಾರೆ. ಇವನ್ನ ನಾನೇನೇನು ಹೇಳ್ಬೇಕು ಅಂತ ಇದ್ನಲ್ಲ ಅದನ್ನ ಇವನು ಹೇಳ್ಬಿಟ್ಟ. ಸೊ ಈ ತಕ್ಷಣಕ್ಕೆ ಹುಡುಕ್ತಾ ಇದ್ದೀನಿ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಭಾಮಾ ಹರೀಶ್ ಅವರು, ನಾವು ಲಾಸ್ಟ್ ವೀಕ್ ಸಿಕ್ಕಿದಾಗ ಈ ತರ ಒಂದು ಮಾಡ್ತಾ ಇದೀವಿ ಅಂದ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇದು ಬರೀ ನಮ್ಮ ಬೇರೆ ಕಡೆ ಕರೆದು ನಮಗೊಂದು ಒಂದು ಆನರ್ ಮಾಡೋದು ಒಂದಿದೆ, ಬಟ್ ನಮ್ಮ ಮನೆಯವರೆಲ್ಲ ಸೇರಿ ಆನರ್ ಮಾಡೋದು ಒಂದು ಎಕ್ಸ್ಟ್ರಾ ಸ್ಪೆಷಲ್ ಆಗಿದೆ. ಫೆಲಿಸಿಟೇಟ್ ಮಾಡೋದು, ನಮ್ಮ ಕೆಲಸಗಳನ್ನ ನೆನಪಿಸ್ಕೊಂಡು ಅದಕ್ಕೆ ಒಂದು ಒಳ್ಳೆ ಒಂದು ಒಂದು ರೆಸ್ಪೆಕ್ಟ್ ಕೊಡೋದು, ಈ ಮೂಲಕ ಕೊಡೋದು ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಪ್ಲಸ್ ಈ ಉಲ್ಲಾಸ್ ಅವ್ರ ಸಂಸ್ಥೆ ಗೊತ್ತಿರಲ್ಲ ನನಗೆ, ಈ ತರ ಎಲ್ಲ ಒಂದು ರೆಡಿ ಏನು ಫ್ಯೂಚರ್ಗೆ ಒಂದು ಒಳ್ಳೆ ಬಾಲಕಲಾವಿದನ್ ರೆಡಿ ಮಾಡ್ತಾ ಇದೆ ಅಂತ ಗೊತ್ತಾಗಿರೋದ್ರಿಂದ ತುಂಬಾ ನಮ್ಮ ಅಭಿನಂದನೆಗಳು, ತುಂಬಾ ಖುಷಿ ಆಗ್ತಾ ಇದೆ. ಸೊ ನನ್ನ ಸೀನಿಯರ್ಸ್ ಮತ್ತೆ ನನ್ನ ಪಿಯರ್ಸ್, ನನಗಿಂತ ಚೆನ್ನಾಗಿ ಟ್ಯಾಲೆಂಟ್ ಆಗಿರುವ ಎಲ್ಲ ನನ್ನ ಕೊಲೀಗ್ಸ್ಗೆ, ನಿಮ್ಮ ಜೊತೆ ನಾನು ಆ ಸ್ಕ್ರೀನ್ ಸ್ಪೇಸ್ ಸ್ಪೇಸ್ ಶೇರ್ ಮಾಡೋ ಅಂತ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲ ಪ್ರೊಡ್ಯೂಸರ್ಸ್ಗೆ, ಎಲ್ಲ ಡೈರೆಕ್ಟರ್ಸ್ಗೆ, ಎಲ್ಲ ಕಲಾವಿದರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ನನ್ನ ಅಂಕಲ್ಸ್ ಅಂತ ಹೇಳ್ಬೋದು, ನನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಂತ ಎಲ್ಲ ಹಿರಿಯರಿಗೂ, ಎಸ್ಪೆಷಲಿ ಸುಂದರರಾಜ್ ಅಂಕಲ್ ನನ್ಗೆ ಬೇಜಾನ್ ಟಾರ್ಚರ್ ಕೊಟ್ಟಿದ್ದಾರೆ ಚಿಕ್ಕ ಹುಡುಗ ಇದ್ದಾಗ. ಬಟ್ ಒಂದು ಒಳ್ಳೆ ಒಂದು ಒಂದು ಪ್ರಾಡಕ್ಟ್ ಬರಬೇಕು ಅಂದ್ರೆ ಅದನ್ನ ಚೆನ್ನಾಗಿ ತೀಡಿ ಮಾಡಿ ಹೊಡೆದು ಮಾಡ್ಬೇಕಂತೆ ಆ ತರ. ಅದನ್ನ ಅವರು ಚೆನ್ನಾಗಿ ಮಾಡಿ ನನ್ನ ಒಳ್ಳೆ ಒಂದು ಕಲಾವಿದನ ಮಾಡಿದ್ದಾರೆ. ಮತ್ತೆ ಎಲ್ಲ ನನ್ನ ವೆಲ್ ವಿಶರ್ಸ್ ಹಿಂದೆ ನಿಂತಿದ್ದಾರೆ. ಇವನ್ನ ನಾನೇನೇನು ಹೇಳ್ಬೇಕು ಅಂತ ಇದ್ನಲ್ಲ ಅದನ್ನ ಇವನು ಹೇಳ್ಬಿಟ್ಟ. ಸೊ ಈ ತಕ್ಷಣಕ್ಕೆ ಹುಡುಕ್ತಾ ಇದ್ದೀನಿ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಭಾಮಾ ಹರೀಶ್ ಅವರು, ನಾವು ಲಾಸ್ಟ್ ವೀಕ್ ಸಿಕ್ಕಿದಾಗ ಈ ತರ ಒಂದು ಮಾಡ್ತಾ ಇದೀವಿ ಅಂದಾಗ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇದು ಬರೀ ನಮ್ಮ ಬೇರೆ ಕಡೆ ಕರೆದು ನಮಗೊಂದು ಒಂದು ಆನರ್ ಮಾಡೋದು ಒಂದಿದೆ, ಬಟ್ ನಮ್ಮ ಮನೆಯವರೆಲ್ಲ ಸೇರಿ ಆನರ್ ಮಾಡೋದು ಒಂದು ಎಕ್ಸ್ಟ್ರಾ ಸ್ಪೆಷಲ್ ಆಗಿದೆ. ಫೆಲಿಸಿಟೇಟ್ ಮಾಡೋದು, ನಮ್ಮ ಕೆಲಸಗಳನ್ನ ನೆನಪಿಸ್ಕೊಂಡು ಅದಕ್ಕೆ ಒಂದು ಒಳ್ಳೆ ಒಂದು ಒಂದು ರೆಸ್ಪೆಕ್ಟ್ ಕೊಡೋದು, ಈ ಮೂಲಕ ಕೊಡೋದು ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಪ್ಲಸ್ ಈ ಉಲ್ಲಾಸ್ ಅವ್ರ ಸಂಸ್ಥೆ ಗೊತ್ತಿರಲ್ಲ ನನಗೆ, ಈ ತರ ಎಲ್ಲ ಒಂದು ರೆಡಿ ಏನು ಫ್ಯೂಚರ್ಗೆ ಒಂದು ಒಳ್ಳೆ ಬಾಲಕಲಾವಿದನ್ ರೆಡಿ ಮಾಡ್ತಾ ಇದ್ರಿಂದ ಗೊತ್ತಾಗಿರೋದ್ರಿಂದ ತುಂಬಾ ನಮ್ಮ ಅಭಿನಂದನೆಗಳು, ತುಂಬಾ ಖುಷಿ ಆಗ್ತಾ ಇದೆ. ಸೊ ನನ್ನ ಸೀನಿಯರ್ಸ್ ಮತ್ತೆ ನನ್ನ ಪಿಯರ್ಸ್, ನನಗಿಂತ ಚೆನ್ನಾಗಿ ಟ್ಯಾಲೆಂಟ್ ಆಗಿರುವ ಎಲ್ಲ ನನ್ನ ಕೊಲೀಗ್ಸ್ಗೆ, ನಿಮ್ಮ ಜೊತೆ ನಾನು ಆ ಸ್ಕ್ರೀನ್ ಸ್ಪೇಸ್ ಸ್ಪೇಸ್ ಶೇರ್ ಮಾಡೋ ಅಂತ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲ ಪ್ರೊಡ್ಯೂಸರ್ಸ್ಗೆ, ಎಲ್ಲ ಡೈರೆಕ್ಟರ್ಸ್ಗೆ, ಎಲ್ಲ ಕಲಾವಿದರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.